ಸಚಿವರ ಪಾಲಿಗೆ ಇಂತೆ ಶುಭ ಶುಕ್ರವಾರವಾಗಿ ಪರಿಣಮಿಸಿತು ಯಾಕಂದ್ರೆ ಒಂದೇ ದಿನ ಹಲವಾರು ಸಚಿವರು ತಮ್ಮ ಕಚೇರಿಗೆ ಪೂಜೆ ಸಲ್ಲಿಸಿದರು ಸಚಿವ ಸುನೀಲ್ ಕುಮಾರ್ ಸಚಿವ ಬೈರತಿ ಬಸವರಾಜ್ ಹಾಗೆ ಸಚಿವ ಮುರುಗೇಶ್ ನಿರಾಣಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಕಚೇರಿಗಳಿಗೆ ಪೂಜೆ ಸಲ್ಲಿಸಲಾಯಿತು ನಾಗರ ಪಂಚಮಿ ಹಬ್ಬವು ಇರುವ ಕಾರಣದಿಂದ ಕಚೇರಿಗೆ ಪೂಜೆ ನೆರವೇರಿಸಿದರು ಕಚೇರಿ ಪೂಜೆ ಹೆಸರಲ್ಲಿ ಸಚಿವ ಕಚೇರಿಗಳಲ್ಲಿ ಕೋವಿಡ್ ನಿಯಮಗಳ ಉಲ್ಲಂಘನೆಯಾಯಿತು ಸಚಿವರ ಕಚೇರಿಗಳಲ್ಲಿ ನೂಕು ನುಗ್ಗಲುಂಟಾಗಿತ್ತು ಸುನೀಲ್ ಕುಮಾರ್ ಕಚೇರಿ ಪೂಜೆ ವೇಳೆ ನಟ ಅಜಯ್ ರಾವ್ ಹಾಜರಾದರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಚೇರಿ ಪೂಜೆಯಲ್ಲೂ ಕೋವಿಡ್ ನಿಯಮ ಉಲ್ಲಂಘನೆಯಾಯಿತು ಇನ್ನು ವಿಕಾಸಸೌಧದ ಕೊಠಡಿ ಪೂಜೆ ವೇಳೆ ಜನಸಂದಣಿ ಸೇರಿತು ಕ್ಷೇತ್ರದಿಂದ ಆಗಮಿಸಿರುವ ನೂರಾರು ಮಂದಿ ಸಾಮಾಜಿಕ ಅಂತರ ಮಾಯವಾಗಿ ನೂಕು ನುಗ್ಗಲುಂಟಾಯಿತು बारी सरल स्वतंत्र दिनाचरण आचरण एसओपी मार्गसूची दिनाचरण आचरण इन समारंभ के माणिक शा परेड ग्रउंड संपूर्ण सज्जा है माणिक शा परेड ग्रउंड सतमुत कटेचर वह इन इपत् पोलिस तुकड़ी सीरी ना पोलिस भद्रते के नियोज मुख्यमंत्री बसवराज बोम्मई आगमुट मुख्यमंत्री राष्ट्र ध्वजारोहण नेरवे ध्वजारोहण बलिक बसवराज बोम्मई तेरे बीच एस जीप परेड वीक्षण नंतर राष्ट्रगीते नेरवेरलिदे अंत बीबीएंपी आयुक्त गौरव गुप्ता हेळिदारे गणेश हब्ब मोहरम हब्बे राज्य सरकार गाइडलाइंस प्रकटिसलागिदे आगस्ट सेप्टेंबर तिंगळिनल्लि एल्ला हब्बगळिगे गाइडलाइंस हब्बगळल्लि कोरोना नियम पालिसुवंते आदेशिसलागिदे गणेश चतुर्थी मात्रवल्ल मोहरमगू सरकार केल निर्बंध विधिसिदे गणेश मूर्ति तरुवाग विसर्जने वेळे मेरवणिगे निषेध हेरलागिदे सार्वजनिक स्थळगळल्लि मेरवणिगेगळिगे निर्बंध हेरलागिदे इन्नु सार्वजनिक स्थळगळल्लि गणेशोत्सव निषेध इन्नु गणेश चप्पर पेंडाल्गे ನಿರ್ಬಂಧಿಸಿದ ಸರ್ಕಾರ ಮನೆಯಲ್ಲೇ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ನೀಡಿದೆ ಮನೆಯಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು ನಿಗದಿಪಡಿಸಿದ ಸ್ಥಳಗಳಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು ಇನ್ನು ದೇವಸ್ಥಾನಗಳಲ್ಲಿ ಗಣೇಶ ಚೌತಿಗೆ ಅವಕಾಶ ಆದರೆ ಮನೋರಂಜನಾ ಕಾರ್ಯಗಳಿಗೆ ನಿರ್ಬಂಧ ಹೇರಲಾಗಿದೆ ಮೊಹರಂ ಆಚರಣೆಗೂ ಹೊಸ ಮಾರ್ಗಸೂಚಿ ಜಾರಿಗೆ ತರಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮೊಹರಂ ಮೆರವಣಿಗೆಗೆ ಬ್ರೇಕ್ ಹಾಕಲಾಗಿದೆ ಮಸೀದಿಗಳಲ್ಲಿ ಕೇವಲ ಪ್ರಾರ್ಥನೆ ಮಾತ್ರ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಇನ್ನು ಆಗಸ್ಟ್ 20 ರ ಮೊಹರಂ ಆಚರಣೆಗೂ सरकार का निर्बंध बना है आगस्ट 15 ರ ಬಳಿಕ ರಾಜ್ಯದ ಜನತೆಗೆ ಕೊರೋನಾ ಶಾಕ್ ಕಾದಿತ್ಯ ಎಂಬ ಪ್ರಶ್ನೆಗೆ ಪುಷ್ಟಿ ಸಿಗುತ್ತದೆ ಕೊರೋನಾ ಹೆಚ್ಚಳ ಆತಂಕದಿಂದ ಮತ್ತೆ 50-50 ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳಿವೆ ಕೊರೋನಾ ಸೋಂಕು ಹೆಚ್ಚಿರುವ ಜಿಲ್ಲೆಗಳಲ್ಲಿ 50-50 ರೂಲ್ಸ್ ಜಾರಿ ಸಂಭವವಿದೆ ಮೂರನೇ ಅಲೆ ಭೀತಿಯಿಂದ ಕಠಿಣ ರೂಲ್ಸ್ ತರಲು ಚಿಂತನೆ ನಡೆಸಲಾಗುತ್ತಿದೆ ಆಗಸ್ಟ್ 15 ರ ಬಳಿಕ ಜಾರಿಗೆ ಬರಲಿದೆ ಕಠಿಣ ನಿರ್ಬಂಧ ರೂಪಾಂತರ ವೈರಸ್ಗಳ ಆರ್ಭಟದಿಂದ ಆತಂಕ ಮತ್ತೆ ನಿರ್ಬಂಧ ಹಾಕಲು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಯಾವೆಲ್ಲ ಚಟುವಟಿಕೆಗಳಿಗೆ ಬೀಳಲಿದೆ ಅರ್ಥ ಬೀಗ ಇನ್ನು ಬಿಎಂಟಿಸಿ ಕೆಎಸ್ಆರ್ಟಿಸಿಯಲ್ಲಿ ಶೇಕಡಾ 50ರಷ್ಟು ಪ್ರಯಾಣಿಕರಿಗೆ ಅವಕಾಶ ಮೆಟ್ರೋದಲ್ಲಿ ಮತ್ತೆ 50% ಪ್ರಯಾಣಿಕರಿಗೆ ಅವಕಾಶ ಸಾಧ್ಯತೆ ಮದುವೆ ಸಮಾರಂಭಗಳಿಗೆ ಈಗಿರುವ ಮಿತಿ ಕಡಿತಗೊಳಿಸಲಾಗಿದೆ ಇನ್ನು ದೊಡ್ಡ ದೊಡ್ಡ ಮಾರುಕಟ್ಟೆ ಸ್ಥಳಾಂತರಕ್ಕೆ ನಿರ್ಧಾರ ಕೂಡ ಮಾಡಲಾಗ್ತಿದೆ ನೈಟ್ ಕರ್ಫ್ಯೂ ಅವಧಿ ರಾತ್ರಿ 8ರಿಂದ ಬೆಳಗ್ಗೆ 5ರವರೆಗೆ ಜಾರಿ ಸಾಧ್ಯತೆ ಇನ್ನು ರಾಜ್ಯದಲ್ಲಿ ಕಠಿಣ ವೀಕೆಂಡ್ ಲಾಕ್ಡೌನ್ ಜಾರಿ ಸಾಧ್ಯತೆ ಇನ್ನು ವೀಕೆಂಡ್ ಹೆಸರ ಲಾಕ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಇನ್ನು 10 ಗಂಟೆ ಬಳಿಕ ಶನಿವಾರ ಭಾನುವಾರ ವೀಕೆಂಡ್ ಲಾಕ್ಡೌನ್ ಇರುತ್ತೆ ಮಾಲ್ಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಕೇರಳ ಹಾಗೂ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ನಿರ್ಬಂಧ ಸಾಧ್ಯತೆ ಇದೆ ಹಾಗೆ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಇನ್ನು ಆನ್ಲೈನ್ ಕ್ಲಾಸ್ಗೆ ಹೆಚ್ಚಿನ ಒತ್ತು ನೀಡುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಇನ್ನು ಆದ್ಯತೆ ಮೇರೆಗೆ ವಿದ್ಯಾರ್ಥಿಗಳು ಪೋಷಕರಿಗೆ ಲಸಿಕೆ ಅಭಿಯಾನವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿಗೆ
बंदे बिड़ता कोरोना मूरने अले राजधानी मक्कलली दिने दिने कोरोना अटैक आगता बीबीएमपी निर्देशकर मक्कलली कोरोना सोंकु बेंगलूरिनल्ली अवधिगू मुन्नवे मक्कलली अति हेच्चु सोंकु स्प्रेड आगता मूरने अलेयल्ली मक्कल सोंकु बाधिसुत्ते अंत तज्ञरु हेळिदरु मक्कलली सोंकु हेच्चळवागता आतंकदल्ली पोषकरिरुवंतद्दु हत्तु दिनगळल्ली मक्कलली अति हेच्चु सोंकु पत्तेयागिदे इन्नु हत्तु दिनगळल्ली सुमारु 505 मक्कलली कोरोना अटैक आगिदे ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಪಕ್ಕಾನ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಸುಳಿವು ನೀಡಿದ್ದಾರೆ ಸಿಎಂ ಜೊತೆ ತುರ್ತು ಸಭೆ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ನೆನ್ನೆ ಕೋವಿಡ್ ನಿಯಂತ್ರಣದ ಬಗ್ಗೆ ಚರ್ಚಿಸಲಾಗಿದೆ ಅನಿವಾರ್ಯವಾದರೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡುವಂತ ಸಾಧ್ಯತೆ ಇದೆ ಸಲಕ ರಿಲೀಸ್ ನಿರ್ಧಾರದಿಂದ ಯೂಟರ್ನ್ ಹೊರತದೆ ಲಾಕ್ಡೌನ್ ಮತ್ತು ಕೊರೋನಾ ಅಭ್ರತ ನಡುವೆ ಸ್ಯಾಂಡಲ್ವುಡ್ ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಸದ್ಯ ರಿಲೀಸ್ ಗೆ ರೆಡಿ ಆಗಿರುವ ಸಿನಿಮಾಗಳು ಪ್ಲಾನ್ ಚೇಂಜ್ ಆಗುತ್ತಾ ಕೆಲವೇ ಕ್ಷಣಗಳಲ್ಲಿ ಚಿತ್ರತಂಡದ ನಿರ್ಧಾರವನ್ನ ಪ್ರಕಟಿಸಿರೋ ತಂಡ ಇನ್ನು 50% ಆಕ್ಯುಪೆನ್ಸಿಯಲ್ಲಿ ಸ್ಟಾರ್ ಸಿನಿಮಾಗಳು ರಿಲೀಸ್ ಗೆ ರೆಡಿ ಆಗ್ತಾ ಇರುವಂತದ್ದು ಮೊನ್ನೆಯಷ್ಟೇ ಸಿಎಂ ಭೇಟಿ ಮಾಡಿದ ಫಿಲಂ ಚೇಂಬರ್ ನಿಯೋಗ ಸದ್ಯ ಆಗಸ್ಟ್ 20 ಕ್ಕೆ ಸಲಗ ರಿಲೀಸ್ ಮಾಡೋ ಪ್ಲಾನ್ ಇತ್ತು ಆದರೆ ಈಗ ಸಲಗ ಸಿನಿಮಾದ ರಿಲೀಸ್ ಪ್ಲಾನ್ ಚೇಂಜ್ ಆಗೋ ಸಾಧ್ಯತೆ ಬಹುತೇಕ ಪಕ್ಕಾ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ ಚಿತ್ರತಂಡ ಅಧಿಕೃತ ಮಾಹಿತಿಯನ್ನ ಹೊರಹಾಕಿದೆ ಇನ್ನು 100% ಆಕ್ಯುಪೆನ್ಸಿ ಅವಕಾಶ ಸಿಕ್ಕ ನಂತರವೇ ಸಿನಿಮಾ ರಿಲೀಸ್ ಮಾಡೋ ಸಿದ್ಧತೆ ಮಾಡಿಕೊಳ್ಳಲಿದೆ ಚಿತ್ರತಂಡ ಸದ್ಯಕ್ಕೆ ಮತ್ತೆ ಕೆಲವು ದಿನ ಸ್ಯಾಂಡಲ್ವುಡ್ ಗೆ ಸಂಕಷ್ಟ ಎದುರಾಗುತ್ತೆ ಸಂಕಷ್ಟ ಎಸ್ಸತಪ್ಪು ಸಾಧ್ಯತೆ ಕೂಡ ಕಡಿಮೆ ಇದೆ ಕೊರೋನಾ ಭೀತಿಗೆ ಪದೇ ಪದೇ ಚಿತ್ರಗಳ ರಿಲೀಸ್ ಪ್ಲಾನ್ ಬದಲಾಗ್ತಿದೆ ಆಗಸ್ಟ್ 23 ರಿಂದ ಮೊದಲ ಹಂತದ ಶಾಲೆ ಓಪನ್ ಆಗ್ತಾ ಇದೆ ಇವತ್ತು ಶಿಕ್ಷಣ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟವಾಗಿದೆ 9 ರಿಂದ 12ನೇ ತರಗತಿಗಳ ಆರಂಭಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳತಾ ಇದೆ ಇವತ್ತು ಭೌತಿಕ ತರಗತಿಗಳ ಆರಂಭಕ್ಕೆ ಗೈಡ್ಲೈನ್ಸ್ ಇದೆ ಇನ್ನು ಮೊದಲ ಹಂತದಲ್ಲಿ 9 ರಿಂದ 12ನೇ ತರಗತಿ ಆರಂಭವಾಗ್ತಾ ಇದೆ ಸೆಪ್ಟೆಂಬರ್ ನಲ್ಲಿ 1 ರಿಂದ 8ನೇ ಕ್ಲಾಸ್ ಆರಂಭವಾಗುತ್ತೆ ಶಾಲೆ ಆರಂಭದ ಬಗ್ಗೆ ಸೆಪ್ಟೆಂಬರ್ 30 ಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕೋವಿಡ್ ಡೆಲ್ಟಾ ಪ್ಲಸ್ ಸೋಂಕಿಗೆ ಮೊದಲ ಬಲಿಯಾಗಿದೆ ಎರಡು ಡೋಸ್ ಕೊರೋನಾ ವ್ಯಾಕ್ಸಿನ್ ಪಡೆದಿದ್ದ ವೃದ್ಧೆ ದೇಶದಲ್ಲಿ ಇದೀಗ ತೀವ್ರ ಆತಂಕ ವ್ಯಕ್ತವಾಗ್ತಾ ಇದೆ ಡೆಲ್ಟಾ ಪ್ಲಸ್ ಅನ್ನು 63 ವರ್ಷದ ವೃದ್ಧೆಗೆ ಕೋವಿಡ್ ಡೆಲ್ಟಾ ಪ್ಲಸ್ ಸೋಂಕಿಗೆ ಇದೀಗ ಮೊದಲ ಬಲಿಯಾಗಿದ್ದಾರೆ ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪ್ರಕರಣದ ಸಂಬಂಧ ಇಬ್ಬರು ಸ್ಥಳೀಯ ಯುವಕರ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ನಿನ್ನೆಂದು ಸುದೀರ್ಘವಾಗಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಪೊಲೀಸರು ಇನ್ನು ವಶಕ್ಕೆ ಪಡೆದಂತಹ ಇಬ್ಬರು ಯುವಕರು ಹೊಂಗಸಂದ್ರದ ವಾಸಿಗಳು ವಶಕ್ಕೆ ಪಡೆದು ಯುವಕರಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಘಟನೆ ನಡೆದ ಸಮಯದಲ್ಲಿ ವಶಕ್ಕೆ ಪಡೆದಂತಹ ಯುವಕರು ಇನ್ನು ಓಡಾಟ ಮಾಡಿರುವ ಶಂಕೆ ವ್ಯಕ್ತ ಮೇರೆಗೆ ಈ ಒಂದು ವಶಕ್ಕೆ ಪಡೆದಂತಹ ಯುವಕರಿಗೆ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ತೋರಿಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು ತಡರಾತ್ರಿ ಯುವಕರು ಓಡಾಟ ಮಾಡಿರುವ ಬಗ್ಗೆ ಕುರಿತು ವಿಚಾರಣೆ ನಡೆಸುತ್ತಾರೆ ಇನ್ನು ಟವರ್ ಡಂಪ್ ಮಾಡಿದಾಗ ಸಿಕ್ಕ ನಂಬರ್ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ನಿನ್ನೆಯಿಂದ ಸ್ವಿಚ್ ಆಫ್ ಆಗಿತ್ತು ಯುವಕರ ನಂಬರ್ಗಳು ಬಳಿಕ ಯುವಕರ ಬಗ್ಗೆ ಎಸ್ಎನ್ಓ ಮಾಹಿತಿದಾರರ ಮೂಲಕ ಮಾಹಿತಿಯನ್ನ ಪಡ್ಕೊಂಡು ಕಾಕಿ ಪಡೆ ಬಳಿಕ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು ಶಾಸಕ ಸತೀಶ್ ರೆಡ್ಡಿ ಮನೆಯಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ರೆಡ್ಡಿ ನಿವಾಸಕ್ಕೆ ಸಿಸಿಬಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಪರಾಧ ವಿಭಾಗದ ಹೆಚ್ಚುವರಿ ಆಯುಕ್ತ ಸಂದೀಪ್ ಪಾಟೀಲ್ ಭೇಟಿ ನೀಡಿದ್ರು ಆರೋಪಿಗಳ ಕೃತ್ಯ ಹೇಗೆ ನಡೆದಿದೆ ಅಂತ ಎಸಿಪಿ ವಿವರಿಸಿರುವಂತದ್ದು ಇನ್ನು ಎಸಿಪಿ ಮೈಕೋ ಲೇಔಟ್ ಹೆಸರ ಜೊತೆ ಆಗಮಿಸಿರುವಂತದ್ದು ಸಂದೀಪ್ ಪಾಟೀಲ್ ಘಟನಾ ಸ್ಥಳವನ್ನ ಪರಿಶೀಲಿಸುತ್ತಿರುವಂತದ್ದು ಅಧಿಕಾರಿಗಳು
ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ನಮ್ಮ ಇಲಾಖೆ ತನಿಖೆ ಆರಂಭವಾಗಿದೆ ಅದರಲ್ಲಿ ಪ್ರಗತಿ ಕೂಡ ಕಂಡುಬಂದಿದೆ ನಾಳೆ ಅಥವಾ ನಾಡಿದ್ದು ಸಂಪೂರ್ಣ ಚಿತ್ರಣ ಸಿಗಲಿದೆ ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ತನಿಖೆ ಮುಗಿದ ಬಳಿಕ ಯಾರು ಯಾಕೆ ಮಾಡಿದ್ರು ಅನ್ನೋ ವಿಷಯ ಎಲ್ಲವೂ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಕ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಪ್ರಕರಣ ಆರೋಪಿಗಳನ್ನು 24 ಗಂಟೆಯಲ್ಲಿ ಹಿಡಿಯುತ್ತೇವೆ ಅನ್ನೋ ವಿಚಾರ ಸಿಆರ್ಪಿಸಿ ಯಲ್ಲಿ ಈ ಗಡುವು ಎಲ್ಲವೂ ಇಲ್ಲ ಏನೋ ಎಲ್ಲಿಯೂ ಇಲ್ಲ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ಚಿಕ್ಕದು ಅನ್ಸಿದ್ರು ವ್ಯಾಪ್ತಿ ದೊಡ್ಡದಿದೆ 100 ಮಂದಿ ಪೊಲೀಸರು ತಜ್ಞರು ಕೆಲಸ ಮಾಡುತ್ತಿದ್ದಾರೆ ಸಿಸಿಟಿವಿ ತಜ್ಞರು ಎಲ್ಲರೂ ಕೆಲಸ ಮಾಡುತ್ತಿದ್ದಾರೆ ನಮಗೆ ಒಂದಿಷ್ಟು ಕ್ಲೂ ಸಿಕ್ಕಿದೆ ಆರೋಪಿಗಳನ್ನು ವಶಕ್ಕೆ ಪಡೆದ ಬಳಿಕ ಸ್ಪಷ್ಟ ಕಾರಣ ತಿಳಿಯುತ್ತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಈ ರೀತಿಯ ಹೇಳಿಕೆ ನೀಡಿದ್ದಾರೆ इंदिरा कैंटीन बदलाव विचार सीएम बोम्मई ना चेंज अंतर यहा तीर्मान सरकार निर्णय तेजको सीएम इन अदे नानु बद्धन वैयक्तिक विचार माध्यम मुदे अल सीएम बड़ी हेतने विधानसौधी कार्मिक सचिव शिवराम हेब्बार नीता ಕ್ಯಾಂಟೀನ್ ಹೆಸರು ಬದಲಾಯಿಸುವ ವಿಚಾರ ಇಂದನ ಸಚಿವ ಸುನಿಲ್ ಕುಮಾರ್ ಸಹಮತ ಸರ್ಕಾರದಿಂದ ಉಚಿತವಾದಂತಹ ಅನ್ನ ಸ್ವೀಕರಿಸುವ ಜನರೆ ನಿರ್ಧಾರ ಮಾಡಲಿ ಇಂದ್ರಾ ಕ್ಯಾಂಟೀನ್ ಹೆಸರಿಡಬೇಕಾ ಇನ್ನು ಅನ್ನಪೂರ್ಣೇಶ್ವರಿ ಹೆಸರು ಬೇಕಾ ಅನ್ನೋದನ್ನ ಜನರ ಅಭಿಪ್ರಾಯ ಸಂಗ್ರಹ ಆಗಲಿ ಯಾವ ಹೆಸರುಟ್ರೆ ಉಚಿತ ಅನ್ನ ಆಹಾರ ಸ್ವೀಕರಿಸಲು ಒಳ್ಳೆಯದು ಅನ್ನೋದರ ಜನಾಭಿಪ್ರಾಯ ಸಂಗ್ರಹ ಆಗಲಿ ಕಾಂಗ್ರೆಸ್ ಏನು ನಮಗೆ ಸಂಸ್ಕೃತಿ ಕಲಿಸಿಕೊಡುವ ಅಗತ್ಯವಿಲ್ಲ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋದು ನಮಗೆಲ್ಲ ಗೊತ್ತಿದೆ ಹಿಂದೆ ವಾಜಪೇಯಿ ಚತುಷ್ಪಥ ರಸ್ತೆ ನಿರ್ಮಾಣ ಆದಾಗ ಇದೇ ಕಾಂಗ್ರೆಸ್ ದೇಶದಾದ್ಯಂತ ಹೆಸರು ಬದಲಾಯಿಸಲಿಕ್ಕೆ ಹೊರಟಿದ್ರು ವಾಜಪೇಯಿ ಚತುಷ್ಪಥ ರಸ್ತೆಯ ಬೋರ್ಡ್ ಬದಲಾಯಿಸುವುದಕ್ಕಾಗಿಯೇ ಹಣ ಬಿಡುಗಡೆ ಮಾಡಿದ್ರು ಹೀಗಾಗಿ ಅವರಿಂದ ನಾವೇನು ಕಲಿಬೇಕಾಗಿಲ್ಲ ಅದರ ಕ್ಯಾಂಟೀನ್ ಗೆ ಯಾವ ಹೆಸರಿಡಬೇಕು ಎಂಬ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಆಗಲಿ ಅಂದ್ರು ಮೇಕೆದಾಟು ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೈಗೊಳ್ಳುವ ನಿರ್ಣಯಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಸಹಕಾರ ಕೊಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ತರುವ ಮೇಕೆದಾಟು ಯೋಜನೆಗೆ ನಾವೆಲ್ಲ ಕಟ್ಟುಬದ್ಧರಾಗಿದ್ದೇವೆ ತಮಿಳುನಾಡು ಎಷ್ಟೇ ವಿರೋಧ ಮಾಡಿದರೂ ಖಂಡಿತವಾಗಿ ಯೋಜನೆಯನ್ನ ನಾವು ನಮ್ಮ ಮುಖ್ಯಮಂತ್ರಿಗಳು ಮಾಡುತ್ತರಲ್ಲಿ ಎಸ್ ಯಾವುದೇ ಸಂಶಯವಿಲ್ಲ ಇನ್ನು ಸಿಟಿ ರವಿ ಸಹ ಕನ್ನಡ ನಾಡು ನುಡಿ ಜಲ ವಿಚಾರ ಬಂದಾಗ ರಾಜಕಾರಣವಿಲ್ಲ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಇರ್ತೇವೆ ಅನ್ನೋ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ ಇನ್ನು ಹಾವೇರಿಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಕೂಡ ಹೇಳಿಕೆ ನೀಡಿದ್ದಾರೆ ಬುಳ್ಳಾಪುರ ಗ್ರಾಮದ ದುರ್ಗಾದೇವಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆಗೆ ಇವತ್ತು ಆಗಮಿಸಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಇದು ಬಹಳಷ್ಟು ಜನ ಸೇರಿ ಅದನ್ನ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಇತ್ತು ಆದರೂ ಕೂಡ ಕೋವಿಡ್ ಇರೋದ್ರಿಂದ ಕೇವಲ ಕೆಲವಾರು ಮಂದಿ ಒಂದು 100 ಜನಕ್ಕೆ ಸೀಮಿತ ಮಾಡಿ ಇವತ್ತು ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸ ಮನ್ನ ಕೃಷಿ ಸಚಿವರು ಮನ್ನ ಸಹಕಾರ ಸಚಿವರು ನಾನು ಎಲ್ಲ ನಾವು ಇರತಕ್ಕಂತ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ ಹಾಗಾಗಿ ಆ ದೇವರ ದರ್ಶನ ಮಾಡಿ ಮತ್ತೆ ನಾವು ಇವತ್ತಿಂದಲ್ಲ ಮೇಕೆದಾಟು ಯೋಜನೆ ವಿಚಾರವಾಗಿ ಸಿಟಿ ರವಿ ವಿರೋಧ ಹಿನ್ನೆಲೆ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ ಕರ್ನಾಟಕ ಬಿಜೆಪಿ ಈ ವಿಚಾರವಾಗಿ ಸ್ಪಷ್ಟವಾಗಿದೆ ನಾವು ಮೇಕೆದಾಟು ಯೋಜನೆ ಮಾಡೇ ಮಾಡುತ್ತೇವೆ ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ ಯೋಜನೆ ಮಾಡೇ ಮಾಡುತ್ತೇವೆ ಎಂದಿದ್ದಾರೆ ನ್ಯಾಯಾಲಯದ ತೀರ್ಮಾನದಂತೆ ನಮ್ಮ ಹಕ್ಕನ್ನ ನಾವು ಕೇಳ್ತಿದ್ದೇವೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕನ್ನ ಕೇಳ್ತಿದ್ದೇವೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೇಗಂತ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಾವೇನ್ ಕೇಳ್ತಿರೋದು ಈ ದೇಶದ ಕಾನೂನಿನಲ್ಲಿ ನಮಗೆ ಅವಕಾಶ ಮಾಡ್ಕೊಟ್ಟಿದ್ದರು ಅದನ್ನ ಕೇಳ್ತಾ ಇದೀವಿ ಕಾನೂನಿನಲ್ಲಿ ಇಲ್ಲದೇನ್ ಏನು ಕೇಳ್ತಿಲ್ಲ ಕಾನೂನಿನಲ್ಲಿ ಏನಿದೆಯೋ ಅದನ್ನ ಅನುಷ್ಠಾನ ಮಾಡಕ್ಕೆ ನಾವೇನ್ ಹೊಸ ಕಾನೂನು ತರ್ತಿಲ್ಲ
ನಮಗೇನ ಹಕ್ಕಿದೆ ಹಕ್ಕನ್ನ ಪಡೆದುಕೊಳ್ಳುವಂತದ್ದು ಮಾಡ್ತಾ ಇದೀವಿ ನ್ಯಾಯಯುತವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡುವಂತದ್ದು ಆಗ್ತಿದೆ ಹಾಗಾಗಿ ನಮಗೆ ಯಾವ ಆತಂಕ ಇಲ್ಲ ನಮಗೆ ನ್ಯಾಯ ಸಿಗುವಂತದ್ದು ಆಗುತ್ತೆ ಖಂಡಿತ ಮೇಕೆದಾಟು ಆಗಲೇಬೇಕು ನಮ್ಮ ಸರ್ಕಾರದಲ್ಲಿ ಬಹಳ ಸ್ಪಷ್ಟವಾದಂತ ನಿಲುವನ್ನ ತಗೊಂಡಿದ್ದೀವಿ ಮೇಕೆದಾಟು ಬೆಂಗಳೂರಿನಲ್ಲಿ ಮುಂದುವರೆದ ಪೊಲೀಸ್ ಮೇಲೆ ಹಲ್ಲೆ ಯತ್ನ ಪ್ರಕರಣಗಳು ಇನ್ನು ಗಾಂಜಾ ಮಾರಾಟ ಮಾಡಿದವರ ಬಂಧಿಸಲೋದ ಪೊಲೀಸರ ಮೇಲೆ ಸ್ಪ್ರೇ ಮಾಡಿ ಹಲ್ಲೆಗೆ ಯತ್ನ ಮಾಡಲಾಗಿದೆ ಬ್ಯಾಡರಹಳ್ಳಿ ಪೊಲೀಸರ ಮೇಲೆ ಸ್ಪ್ರೇ ಮಾಡಿ ಹಲ್ಲೆಗೆ ಯತ್ನಿಸಿರುವಂತದ್ದು ರೌಡಿ ಶೀಟರ್ಗಳು ದಾವರಕೆರೆ ರೌಡಿ ಶೀಟರ್ ಕುಳ್ಳ ಶಿವರಾಜ್ ಹಾಗೂ ರಫೀಕ್ ಎಂಬುವರಿಂದ ಸ್ಪ್ರೇ ದಾಳಿ ನಡೆದಿದೆ ತಡರಾತ್ರಿ ಬೀಟ್ನಲ್ಲಿದ್ದಾಗ ಆರೋಪಿಗಳು ಗಾಂಜಾ ಮಾರಾಟದಲ್ಲಿ ತೊಡಗಿರುವುದು ಪತ್ತೆಯಾಗಿದೆ ವಿಚಾರಣೆ ಮಾಡಲು ಸಮೀಪ ಹೋಗ್ತಿದ್ದ ಹಾಗೆ ಪೆಪ್ಪರ್ ಸ್ಪ್ರೇ ಮಾಡಿ ಎಸ್ಕೇಪ್ ಆಗಿದ್ದಾರೆ ಬ್ಯಾಡರಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ಇನ್ನು ಪೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಸದ್ಯ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಮೂವರ ಬಂಧನಕ್ಕೆ ಶೋಧ ಮುಂದುವರೆದಿದೆ ಆರೋಪಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಿಜೆಪಿಯಲ್ಲಿ ಅತೃಪ್ತರ ಅಸಮಾಧಾನ ನಿರ್ಥಾಲ ಖಾತೆ ಹಂಚಿಕೆ ಸಚಿವ ಸ್ಥಾನ ವಂಚಿತರ ಅತೃಪ್ತಿ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದೆ ಮುಂದಿನ ವಾರ ರಾಜ್ಯಕ್ಕೆ ಅರುಣ್ ಸಿಂಗ್ ಆಗಮಿಸ್ತಾರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇನ್ನು ಅರುಣ್ ಸಿಂಗ್ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಸಚಿವ ಇನ್ನು ಆಗಸ್ಟ್ 15ರ ಬಳಿಕ ಅರುಣ್ ಸಿಂಗ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎರಡರಿಂದ ಮೂರು ದಿನ ರಾಜ್ಯದಲ್ಲೇ ಅರುಣ್ ಸಿಂಗ್ ಇರಲಿದ್ದಾರೆ ಅತೃಪ್ತರು ಪದೇ ಪದೇ ದೆಹಲಿ ದಂಡಯಾತ್ರೆ ಹಿನ್ನೆಲೆ ಈ ಬಗ್ಗೆ ಅತೃಪ್ತರ ಜೊತೆ ಅರುಣ್ ಸಿಂಗ್ ಚರ್ಚೆ ನಡೆಸುತ್ತಾರೆ ರಾಜ್ಯ ನಾಯಕರ ದೆಹಲಿ ಭೇಟಿಗೆ ಕಡಿವಾಣ ಹಾಕುವಂತಹ ಸಾಧ್ಯತೆ ಇದೆ ಖಾತೆ ಖ್ಯಾತೆ ಸಂಪುಟ ಬಿಕ್ಕಟ್ಟು ದೆಹಲಿಗೆ ಶಿಫ್ಟ್ ಆಗಲಿದೆ ಇನ್ನು ಅರುಣ್ ಸಿಂಗ್ ಆಗಮನಕ್ಕೂ ಮೊದಲೇ ದೆಹಲಿ ಚಲೋ ಮುಂದಿನ ವಾರ ರಾಜ್ಯಕ್ಕೆ ಅರುಣ್ ಸಿಂಗ್ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅರುಣ್ ಸಿಂಗ್ ಆಗಮನಕ್ಕೂ ಮೊದಲೇ ರೇಣುಕಾಚಾರ್ಯ ದೆಹಲಿಗೆ ವರಿಷ್ಠರ ಭೇಟಿಗೆ ದಿಢೀರ್ ದೌಡಾಯಿಸಿರುವುದು ಕೂಡ ಸಚಿವಾಕಾಂಕ್ಷಿ ರೇಣುಕಾಚಾರ್ಯ ಖಾಲಿ ಇರೋ ನಾಲ್ಕು ಸಚಿವ ಸ್ಥಾನಕ್ಕಾಗಿ ಹಲವರಿಂದ ಲಾಭ ನಡೀತಾದ ಆನಂದ್ ಸಿಂಗ್ ಹೊಸಪೇಟೆಗೆ ಆಗಮಿಸುತ್ತಿರುವ ಹಿನ್ನೆಲೆ ಇವತ್ತು ಹೊಸಪೇಟೆಯ ಶಾಸಕರ ಕಚೇರಿ ಓಪನ್ ಆಗಿದೆ ಇನ್ನು ಹೊಸಪೇಟೆಯ ರಾಣಿಪೇಟೆಯಲ್ಲಿರೋ ಶಾಸಕರ ಕಾರ್ಯಾಲಯ ಇನ್ನು ಇವತ್ತು ಶಾಸಕರ ಕಾರ್ಯಾಲಯದ ಬೋರ್ಡ್ ತೆರವುಗೊಳಿಸಲಾಗಿತ್ತು ಬೋರ್ಡ್ ಅಳವಡಿಸಿಲ್ಲ ಸದ್ಯ ಕಚೇರಿ ಓಪನ್ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಕಚೇರಿಗೆ ಸಚಿವ ಆನಂದ್ ಸಿಂಗ್ ಬರಲಿದ್ದಾರೆ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿರುವ ಸಚಿವ ಆನಂದ್ ಸಿಂಗ್ ರಾಜೀನಾಮೆ ನೀಡುತ್ತಾರೆ ಎನ್ನಲಾಗಿತ್ತು ಸದ್ಯ ಕಚೇರಿ ಓಪನ್ ಮಾಡಲಾಗಿದೆ ಸಚಿವರ ಸೂಚನೆ ಮೇರೆಗೆ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿ ಮತ್ತು ಆಪ್ತ ಸಹಾಯಕರು ರಾಜಕೀಯದಲ್ಲಿ ಸ್ಥಾನಮಾನಗಳನ್ನ ಕೇಳುವುದು ಸಹಜ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅಂತಹ ವಿಚಾರಗಳನ್ನ ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ನಡೆಸಬೇಕು ಬಹಿರಂಗವಾಗಿ ಚರ್ಚೆ ಮಾಡುವುದು ಸರಿಯಲ್ಲ ಹೇಗಂತ ರಾಮನಗರದಲ್ಲಿ ಸಚಿವ ಅಶ್ವತ್ಥನಾರಾಯಣ ಹೇಳಿಕೆ ನೀಡಿದ್ದಾರೆ ಖಾತೆ ವಿಚಾರವಾಗಿ ನಡೆಯುತ್ತಿರುವ ಗೊಂದಲದ ಬಗ್ಗೆ ಈ ಒಂದು ಹೇಳಿಕೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಾವೇನು ಕೇಳ್ತಿರೋದು ಈ ದೇಶದ ಕಾನೂನಿನಲ್ಲಿ ನಮಗೇನು ಅವಕಾಶ ಮಾಡ್ಕೊಟ್ಟಿದ್ದಾರೋ ಅದನ್ನ ಕೇಳ್ತಾ ಇದ್ದೀವಿ ಕಾನೂನಿನಲ್ಲಿ ಇಲ್ಲದೇ ಏನು ಕೇಳ್ತಿಲ್ಲ ಕಾನೂನಿನಲ್ಲಿ ಏನಿದೆಯೋ ಅದನ್ನ ಅನುಷ್ಠಾನ ಮಾಡೋಕೆ ನಾವೇನು ಹೊಸ ಕಾನೂನು ತರ್ತಿಲ್ಲ ನಮಗೇನು ಹಕ್ಕಿದೆ ಹಕ್ಕನ್ನ ಪಡೆದುಕೊಳ್ಳುವಂತದ್ದು ಮಾಡ್ತಾ ಇದ್ದೀವಿ ನ್ಯಾಯಯುತವಾಗಿ ಕಾನೂನು ಚೌಕಟ್ಟು ಎಷ್ಟು ದಿನ ಅಂತ ಬಾಂಬೆ ಬಾಯ್ಸ್ ಅಂತ ಕರೀತೀರಾ ನಮಗೆ ಅಪ್ಪ ಅಮ್ಮ ಇಟ್ಟ ಹೆಸರನ್ನ ಬಳಕೆ ಮಾಡಿ ನಮ್ಮ ಜೊತೆ ಬಂದ ಮೂವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅವರಿಗೆ ಅನ್ಯಾಯ ಆಗಿದೆ ಅಂತ ಸಿಎಂ ಬಳಿ ನಾವೆಲ್ಲರೂ ಮಾತನಾಡಿದ್ದೇವೆ ಸಿಎಂ ಕೂಡ ನಿಮ್ಮ ತ್ಯಾಗ ವೇಸ್ಟ್ ಆಗೋಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅವರ ಪರವಾಗಿ ಸಿಎಂ ಇದ್ದೇ ಇರ್ತಾರೆ ಹೆಬ್ಬಾರಿ ರೀತಿಯ ಹೇಳಿಕೆ ನೀಡಿದ್ದಾರೆ ಲ
ಲವ್ಯೂರಚ್ ಶೂಟಿಂಗ್ ನಲ್ಲಿನ ಫೈಟರ್ ವಿವೇಕ್ ಸಾವಿಗೆ ನ್ಯಾಯ ಕೇಳಿ ಮನವಿ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ಹಾಗೂ ಕಲಾವಿದರ ಸಂಘಕ್ಕೆ ಲವ್ಯೂರಚ್ ಶೂಟಿಂಗ್ ಘಟನೆ ಖಂಡಿಸಿ ದೂರು ನೀಡಿರುವಂತದ್ದು. ಇನ್ನು ಕುಟುಂಬಕ್ಕೆ ಆಸರಿಯಾಗಿದ್ದ ಮಗನನ್ನ ಕಳೆದುಕೊಂಡವರಿಗೆ ನ್ಯಾಯ ನೀಡಿ ಘಟನೆ ನಡೆದು ಇಷ್ಟು ದಿನ ಆದರೂ ನಿರ್ಮಾಪಕ ಅರೆಸ್ಟ್ ಆಗಿಲ್ಲ. ವಿವೇಕ್ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕು. ಪ್ರೊಡಕ್ಷನ್ ಕಂಪನಿ ಕರುನಾಡ ವನ್ನಿಕುಲ ಸಂಘದಿಂದ ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ಇನ್ನು ಫಿಲ್ಮ್ ಚೇಂಬರ್ ಗೆ ಕರುನಾಡ ವನ್ನಿಕುಲ ಸಂಘ ಮನವಿ ಮಾಡಿಕೊಂಡಿರುವಂತದ್ದು ಇದುವರೆಗೂ ನಿರ್ಮಾಪಕನ ಬಂಧಿಸೋ ಕೆಲಸ ಆಗಿಲ್ಲ. ಕರುನಾಡ ವನ್ನಿಕುಲ ಸಂಘದ ಅಧ್ಯಕ್ಷ ನಂದಕುಮಾರ್ ಹೇಳಿಕೆ ನೀಡಿದ್ದಾರೆ. ಈ ಒಂದು ಘಟನೆ ಖಂಡಿಸಿ ಪ್ರತಿಭಟನೆಯನ್ನ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಆಕ್ಸಿಸ್ ಬ್ಯಾಂಕ್ ಎಟಿಎಂ ನಲ್ಲಿ ಬಣ್ಣ ಹಚ್ಚಿದ ನೋಟುಗಳು ಹರಿದು ಹೋದಂತಹ ನೋಟುಗಳು ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆ ಹಟ್ಟಿ ಚಿನ್ನದಗಡಿ ಗ್ರಾಮದ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಇದು. ಇನ್ನು 500 ಮತ್ತು 100 ರೂಪಾಯಿ ಮುಖಬೆಲೆಯ ನೋಟುಗಳಿಗೆ ಬಣ್ಣ ಹಚ್ಚಿರುವ ಹಾಗೂ ಹರಿದಿರುವ ನೋಟ್ ಆಕ್ಸಿಸ್ ಎಟಿಎಂ ನಲ್ಲಿ ಪತ್ತೆಯಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೋಟ್ ಹರಿದಿರುವ ಪತ್ತೆಯಾಗಿದೆ. ಎಟಿಎಂ ನಲ್ಲಿ ದುಡ್ಡು ತೆಗೆಯಲು ಬಂದ ಗ್ರಾಹಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮ್ಪುರ ಆನೆ ಶಿಬಿರದಲ್ಲಿ ವಿಶ್ವ ಆನೆ ದಿನಾಚರಣೆ ಅಂಗವಾಗಿ ಬಂಡೀಪುರದ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನ ಆಚರಿಸಲಾಯಿತು. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಹೆಡಿಯಾಲ ಉಪವಿಭಾಗದ ರಾಮ್ಪುರ ಆನೆ ಶಿಬಿರದಲ್ಲಿ ಆಚರಿಸಲಾಯಿತು. ರಾಮ್ಪುರ ಆನೆ ಶಿಬಿರದ ಸಾಕಾನೆಗಳ ತಂಡವು ಹೂವಿನಿಂದ ಸಿಂಗಾರಗೊಂಡು ಮನಸೂರೆಗೊಂಡವು. ಬಣ್ಣ ಬಣ್ಣದಿಂದ ಅಲಂಕೃತಗೊಂಡ ಆನೆಗಳ ಹಿಂಡು ನೋಡುಗರ ಗಮನ ಸೆಳೆದವು. ರಾಮ್ಪುರ ಕ್ಯಾಂಪಿನಲ್ಲಿ ಅಧಿಕಾರಿಗಳ ಮುಂದೆ ಪರೇಡ್ ನಡೆಸಿದ ಸಾಕಾನೆಗಳು ವಿವಿಧ ಭಂಗಿಗಳಲ್ಲಿ ನಮಸ್ಕರಿಸಿ ನೆರೆದಿದ್ದ ಅಧಿಕಾರಿಗಳ ಗಮನ ಸೆಳೆದವು. 10 ಸಾಕಾನೆಗಳ ಮಾವುತರು ಹಾಗೂ ಕಾವಾಡಿಗರು 20 ದಿನದಿಂದ ತರಬೇತಿ ನೀಡಿ ತಯಾರಿ ಮಾಡಿದ್ರು. ಇದೇ ವೇಳೆ ಆನೆಗಳಿಗೆ ವಿವಿಧ ಸ್ಪರ್ಧೆಗಳನ್ನ ಅರಣ್ಯ ಇಲಾಖೆಯವರು ಏರ್ಪಡಿಸಿದ್ರು. ಈ ವೇಳೆ ಮಾತನಾಡಿದ ಬಂಡೀಪುರ ಹುಲಿ ಯೋಜನೆಯ ನಿರ್ದೇಶಕ ಎಸ್ಆರ್ ನಟೇಶ್, ರಾಜ್ಯದಲ್ಲಿರುವ ಆನೆಗಳಲ್ಲಿ ಹೆಚ್ಚಾಗಿ ಆನೆ ಇರುವ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲಿ ವಿಶ್ವ ಆನೆ ದಿನಾಚರಣೆ ಮಾಡ್ತಾ ಇರುವುದು ಸಂತಸ ತಂದಿದೆ. ರಾಮ್ಪುರ ಆನೆ ಶಿಬಿರದಲ್ಲಿ ಸೆರೆ ಸಿಕ್ಕ ಕಾಡಾನೆಗಳನ್ನ ಪಳಗಿಸಿ ಮಾವುತರು ಮತ್ತು ಕಾವಾಡಿಗರು ಹೇಳುವ ಹಾಗೆ ತರಬೇತಿ ನೀಡಲಾಗಿದೆ. ಇಲ್ಲಿ ತರಬೇತಿ ಪಡೆದ ಆನೆಗಳನ್ನ ಬೇರೆ ಕಡೆ ಆನೆಗಳನ್ನ ಸೆರೆ ಹಿಡಿಯಲು ಹಾಗೂ ಮತ್ತಿತರ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತದೆ ಎಂದರು. ಇವತ್ತು ಬೆಳಗ್ಗೆ ಶಿವಮೊಗ್ಗ ನಗರದ ಮೇಲಿನ ತುಂಗಾ ನಗರದ ಕರುಮಾರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದಂತಹ ಸಂದರ್ಭ. ವರ್ಷಪೂರ್ತಿ ದುಡಿದು ಹಬ್ಬದ ಟೈಮ್ನಲ್ಲಿ ಕೈತುಂಬಾ ಕಾಸು ಮಾಡ್ಕೋಬಹುದು ಅಂತ ಲೆಕ್ಕ ಹಾಕಿದ್ದ ಗಣೇಶನ ಮೂರ್ತಿ ತಯಾರಿಕೆಗೆ ಸರ್ಕಾರ ಭಾರಿ ಹೊಡೆತ ಕೊಟ್ಟಿದೆ. ಸರ್ಕಾರದ ಹೊಸ ಗೈಡ್ಲೈನ್ಸ್ನಿಂದಾಗಿ ಕಲಬುರಗಿಯಲ್ಲಿನ ಗಣಪತಿ ಮಾಡೋ ಕಲಾವಿದರ ಕುಟುಂಬ ಹೈರಾಣಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಸ್ಥಾಪನೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಹೀಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಯಾರಿಸಿದ ಮೂರ್ತಿಗಳನ್ನು ಏನ್ ಮಾಡಬೇಕು? ಈಗಾಗಲೇ ಕಳೆದ ಬಾರಿಯೂ ಕೊರೋನಾ ಹೊಡೆತಕ್ಕೆ ನಯಾ ಪೈಸೆ ಏನು ಲಾಭ ಆಗಿಲ್ಲ. ಇದೀಗ ಮತ್ತೆ ನಮ್ಮ ಹೊಟ್ಟೆ ಮೇಲೆ ಕಲ್ಲು ಬಿದ್ದಂತಾಗಿದೆ ಅನ್ನೋದು ಮೂರ್ತಿ ತಯಾರಿಕರ ಮಾತು. ನಾಗರಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇದನ್ನು ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಆದೇಶ ಹೊರಡಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಮತ್ತೆರಡು ದಿನ ಭಕ್ತರ ಪ್ರವೇಶ ನಿಷೇಧ. ಆಗಸ್ಟ್ 13 ಹಾಗೂ ಆಗಸ್ಟ್ 20 ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕೊರೋನಾ ಹಿನ್ನೆಲೆ ಆಷಾಢ ಮಾಸದಲ್ಲಿ ಪ್ರವೇಶವನ್ನ ನಿಷೇಧಿಸಲಾಗಿತ್ತು. ಕೊರೋನಾ 3ನೇ ಅಲೆಯ ಆತಂಕದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ. ನಾಗರಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಸರ್ಪದೋಷ ಸೇರಿದಂತೆ ವಿವಿಧ ಪೂಜೆಗೆ ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೆ ಪ್ರತಿ ವರ್ಷ ಭಕ್ತರು ಆಗಮಿಸುತ್ತಿದ್ರು. ಆದರೆ ಈ ವರ್ಷ ಕೋವಿಡ್ ಸೋಂಕು ಹರಡುವಿಕೆ ತಡೆಯುವ ಕಾರಣದಿಂದಾಗಿ ದೇಗುಲಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಎಸ್ಆರ್ ಮಾಹಿತಿ ನೀಡಲಾಗಿದೆ. We'll be right back.
ಕೋವಿಡ್ ಲಸಿಕೆ ಪ್ರಮಾಣ ಪತ್ರಗಳ ಮೇಲೆ ಪ್ರಧಾನಮಂತ್ರಿಗಳ ಚಿತ್ರ ಹಾಕಬೇಕೆಂಬ ವಿಚಾರವಾಗಿ ತೀವ್ರ ವಿರೋಧ ವ್ಯಕ್ತಪಡಿಸಿದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮರಣ ಪ್ರಮಾಣ ಪತ್ರಗಳ ಮೇಲೂ ಎಸರು ಪಿಎಂ ಚಿತ್ರವನ್ನ ಹಾಕಿಸಿಕೊಳ್ಳಿ ಅಂತ ಕಾರ್ವಾಗಿ ನುಡಿದಿದ್ದಾರೆ ಒಬ್ಬ ವ್ಯಕ್ತಿ ನಿಮ್ಮ ಬೆಂಬಲಿಗನಲ್ಲದೇ ಇರಬಹುದು ಆದರೆ ಕೋವಿಡ್ 19 ಲಸಿಕಾ ಪ್ರಮಾಣ ಪತ್ರಗಳ ಮೇಲೆ ನಿಮ್ಮ ಫೋಟೋ ಕಡ್ಡಾಯ ಮಾಡಿದ್ದೀರಿ ನನಗೆ ನೀವು ಇಷ್ಟವಾಗದೇ ಇರಬಹುದು ಆದರೂ ಸಹ ನಾನೇಕೆ ಇದನ್ನ ಹೊತ್ತೊಯ್ಯಬೇಕು ಎಲ್ಲಿದೆ ಸ್ವಾತಂತ್ರ್ಯ ಈಗ ಮರಣ ಪ್ರಮಾಣ ಪತ್ರಗಳ ಮೇಲೂ ನಿಮ್ಮ ಫೋಟೋ ಇಡಬೇಕೆ ಅಂತ ದೀದಿ ಕಿಡಿಕಾರಿದ್ದಾರೆ